ಸ್ನೇಹಿತರೆ ನಮಸ್ಕಾರ. ಇವತ್ತು ದೆಹಲಿಯ ಇಂದರ್ಲೋಕ್ ಪ್ರದೇಶದಲ್ಲಿರುವಂತಹ ಮಸೀದಿ ಬಳಿ ನಮಾಜ್ ಮಾಡ್ತಿದ್ದವರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ಕಾಲಿನಿಂದ ಒದ್ದಿರುವಂತಹ ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರನ್ನು ಅಮಾನತುಗೊಳಿಸಿ ದೆಹಲಿ ಉತ್ತರ ವಿಭಾಗದ DCP ಮನೋಜ್ ಕುಮಾರ್ ಮೀನಾ ಅವರು ಆದೇಶ ಕೂಡ ಹೊರಡಿಸಿದ್ದಾರೆ. ಪೊಲೀಸ್ ಅಧಿಕಾರಿ ಕಾಲಿನಿಂದ ಒದ್ದಂತಹ ಘಟನೆಯ ಬಗ್ಗೆ ಆಕ್ರೋಶಗೊಂಡಂತಹ ಗುಂಪು ಇಂದರ್ಲೋಕ್ ಪ್ರದೇಶದಲ್ಲಿರುವ ಮೆಟ್ರೋ ನಿಲ್ದಾಣದ ಬಳಿ ಜಮಾಯಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದೆ. ಪರಿಣಾಮವಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಸ್ಥಳಕ್ಕೆ ಬಂದಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಕ್ರೋಶಿತ ಗುಂಪಿನ ಜೊತೆಗೆ ಮಾತುಕತೆಯನ್ನು ನಡೆಸಿ ಸ್ಥಳದಿಂದ ತೆರಳುವಂತೆ ಮನವಿಯನ್ನು ಮಾಡಿದ್ದಾರೆ. ಪೊಲೀಸರ ಮನವಿಗೆ ಸ್ಪಂದಿಸಿದಂತಹ ಪ್ರತಿಭಟನಾಕಾರರು ಸ್ಥಳದಿಂದ ವಾಪಸ್ ಹೋಗಿದ್ದಾರೆ. ಸದ್ಯ ಪರಿಸ್ಥಿತಿ ಈಗ ಶಾಂತಗೊಂಡಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ದೆಹಲಿ ಉತ್ತರ ವಿಭಾಗದ DCP ಮನೋಜ್ ಕುಮಾರ್ ಮೀನಾ ಅವರು ಘಟನೆಯ ವಿಡಿಯೋ ದೊರೆತಿದೆ. ವಿಡಿಯೋ ಮಾಹಿತಿ ಆಧಾರದ ಮೇಲೆ ತಪ್ಪಿತಸ್ಥ ಪೊಲೀಸ್ ಇನ್ಸ್ಪೆಕ್ಟರ್ ಮನೋಜ್ ಕುಮಾರ್ ತೋಮರ್ ಅವರನ್ನು ಕೂಡಲೇ ಅಮಾನತು ಮಾಡಲಾಗಿದೆ. ಈ ಕುರಿತು ತನಿಖೆ ಕೂಡ ಆರಂಭವಾಗಿದ್ದು ಶಿಸ್ತು ಕ್ರಮಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಡಿಯೋ ಸಾಮನೆ ಆಯ್ತಿ, ವಿಡಿಯೋ ವೈರಲ್ ಹೋಯ್ತಿ. ಉಸ್ ವಿಡಿಯೋ ಮೇ ಜೋ ಪೊಲೀಸ್ ಕರ್ಮಿ ದಿಖ ರಹೇ ಹೈ ಉನ್ಕೆ ಖಿಲಾಫ್ ಆಕ್ಷನ್ ಲಿಯಾ ಗಯಾ ಹೈ ಔರ್ ಜೋ ಪೊಲೀಸ್ ಪೋಸ್ಟ್ ಇನ್ಚಾರ್ಜ್ ಥೇ ಉನ್ಕೋ ಸಸ್ಪೆಂಡ್ ಕರ್ ದಿಯಾ ಗಯಾ ಹೈ. ಡಿಸಿಪ್ಲಿನರಿ ಆಕ್ಷನ್ ಲಿಯಾ ಜಾ ರಹಾ ಹೈ. ಸಿಚುವೇಶನ್ ಥೀ ವೋ ಅಬ್ ನಾರ್ಮಲೈಜ್ ಹೋ ಗಈ ಹೈ ಔರ್ ಹಮ್ ಲೋಕಲ್ ಲೋಗ್ ಹೈ ಉನ್ಕೆ ಸಾಥ್ ಮಿಲ್ಕೆ ಯೇ ಮೆಸೇಜ್ ಹಮ್ನೆ ಸಬ್ಕೋ ಪಹುಂಚಾಯಾ ಹೈ ಕಿ ಜೋ ಇಲಾಕೆ ಕಿ ಕಾನೂನು ವ್ಯವಸ್ಥಾ ಹೈ ಔರ್ ಜೋ ಇಲಾಕೆ ಕಾ ಲಾ ಆ್ಯಂಡ್ ಆರ್ಡರ್ ಹೈ ವೋ ಮೇಂಟೇನ್ ಕರ್ನಾ ಹೈ ಔರ್ ಅಬ್ ಕಾಫಿ ಲೋಗ್ ಯಹಾಂ ಸೇ ಜಾ ಚುಕೆ ಹೈ, ಟ್ರಾಫಿಕ್ ಭೀ ಖುಲ್ ಚುಕಾ ಹೈ ಔರ್ ಸಿಚುವೇಶನ್ ನಾರ್ಮಲೈಜ್ ಹೋ ಗಈ ಹೈ. ಲೋಕಲ್ ಲೋಗೋ ಕೆ ಸಾಥ್ ಹಮ್ ಮಿಲ್ಕೆ ಯೇ ಕಾಮ್ ಕರ್ ರಹೇ ಹೈ. ಥ್ಯಾಂಕ್ ಯು. ಹಾಂ, ಅಭಿ ಉನ್ಕೋ ಸಮಝಾಯಾ ಜಾ ರಹಾ ಹೈ, ಜಿತ್ನಿ ಗ್ಯಾದರಿಂಗ್ ಥೀ ವೋ ಅಬ್ ಕಾಫಿ ಕಮ್ ಹೋ ಗಈ ಹೈ ಔರ್ ಜೋ ಅಭಿ ಬಚ್ಚೆ ಹುಯೇ ಉನ್ಕೋ ಭೀ ಸಮಝಾಯಾ ಜಾ ರಹಾ ಹೈ. ಥ್ಯಾಂಕ್ ಯು. ಅಭಿ ಅಂಡರ್ ಕಂಟ್ರೋಲ್. ಥ್ಯಾಂಕ್ ಯು. ಅಂದ ಹಾಗೆ ಏನಿದು ಘಟನೆ ಅಂತ ನೋಡಿದ್ರೆ, ಶುಕ್ರವಾರದ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯ ಮಸೀದಿಯೊಂದರ ಬಳಿ ರಸ್ತೆಯಲ್ಲಿ ನಮಾಜ್ ಮಾಡ್ತಿದ್ದವರಿಗೆ ಪೊಲೀಸ್ ಅಧಿಕಾರಿಯೊಬ್ಬ ಬೂಟು ಕಾಲಿನಿಂದ ಒದ್ದಂತಹ ಘಟನೆ ನಡೆದಿದೆ. ಘಟನೆಯಲ್ಲಿ ಭಾಗಿಯಾಗಿರುವಂತಹ ಪೊಲೀಸ್ ಅಧಿಕಾರಿ ಸ್ಥಳಕ್ಕೆ ಬಂದಾಗ ಜನರ ಗುಂಪು ರಸ್ತೆಯಲ್ಲಿ ಬಟ್ಟೆ ಹಾಕಿ ನಮಾಜ್ ಮಾಡ್ತಾ ಇತ್ತು. ಈ ವೇಳೆ ಅವರನ್ನು ಎದ್ದೇಳಿಸಲಿಕ್ಕೆ ಯತ್ನಿಸಲಾಗಿದೆ. ಆಗ ಪೊಲೀಸ್ ಅಧಿಕಾರಿ ಬೂಟು ಕಾಲಿನಿಂದ ನಮಾಜ್ ಮಾಡ್ತಿದ್ದವರಿಗೆ ಒದ್ದಿದ್ದಾರೆ. ಅವರು ಕಾಲಿಂದ ಒದ್ದ ಕೂಡಲೇ ಅಲ್ಲಿದ್ದಂತಹ ಜನ ಆಕ್ಷೇಪವನ್ನು ಎತ್ತಿದ್ದಾರೆ. ಕಾನ್ಸ್ಟೇಬಲ್ ಮತ್ತು ಗುಂಪಿನ ನಡುವೆ ತೀವ್ರ ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಘಟನೆಯ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಅವರು, ಇದು ಸಂಪೂರ್ಣ ನಾಚಿಕೆಗೇಡಿನ ಸಂಗತಿ, ದ್ವೇಷ ರಾಜಕಾರಣದ ವಿಷ ಪೊಲೀಸರನ್ನು ಕೂಡ ತಲುಪಿದೆ. ಕೇವಲ ಕ್ರಮ ಅಷ್ಟೇ ಸಾಲದು, ಪೊಲೀಸರೊಳಗಿನ ಯಾವುದೇ ರೀತಿಯ ಕೋಮುವಾದವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನಗಳು ನಡೀಬೇಕಿದ್ದಾವೆ. ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ? ಈ ದ್ವೇಷಕ್ಕೆ ರಾಜ್ಯ ಮತ್ತು ಮಾಧ್ಯಮಗಳ ರಕ್ಷಣೆ ಸಿಕ್ಕಿದೆ. ಆದ್ದರಿಂದ ಈ ದ್ವೇಷದ ವಿರುದ್ಧ ಹೋರಾಡುವುದು ಅಸಾಧ್ಯವಾಗ್ತಾ ಇದೆ. ದೆಹಲಿ ಪೊಲೀಸರು ಈ ಹಿಂದೆ ಈ ರೀತಿ ಇರಲಿಲ್ಲ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.